ದೇವರ ಶಿಲ್ಪಿ ಎಂದೇ ಹೆಸರು ಪಡೆದಂತ ಭಗವಾನ್ ವಿಶ್ವಕರ್ಮನು ಶ್ರೀಕೃಷ್ಣನು ಆಳಲ್ಪಟ್ಟ ಪವಿತ್ರ ನಗರವಾದ ದ್ವಾರಕವನ್ನು ನಿರ್ಮಿಸಿದವರು. ಭಗವಾನ್ ವಿಶ್ವಕರ್ಮನು ದೇವರಿಗಾಗಿ ಹಲವಾರು ಆಯುಧಗಳನ್ನು ಸೃಷ್ಟಿಸಿದರು. ವಿಶ್ವಕರ್ಮ ದಿನವು ಪ್ರತಿ ವರ್ಷ ಭಗವಾನ್ ವಿಶ್ವಕರ್ಮರ ಜನ್ಮ ವಾರ್ಷಿಕೋತ್ಸವವನ್ನು ಆಚರಿಸುತ್ತದೆ. ಹೌದು, ಇನ್ನು ಗಜೇಂದ್ರಗಢ ನಗರದಲ್ಲಿ ವಿಶ್ವಕರ್ಮ ಸಮಾಜದ ವತಿಯಿಂದ ವಿಶ್ವಕರ್ಮ ಜಯಂತಿಯನ್ನ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮುಖಾಂತರ ಅದ್ದೂರಿಯಾಗಿ ಆಚರಿಸಲಾಯಿತು. ಇನ್ನು ವಿಶ್ವಕರ್ಮರ ಭಾವಚಿತ್ರ ಭವ್ಯ ಮೆರವಣಿಗೆಯು ಮೌನೇಶ್ವರ ದೇವಸ್ಥಾನದಿಂದ ಪ್ರಾರಂಭಗೊಂಡು ನಗರದ ಪ್ರಮುಖ ಬೀದಿಗಳಾದ ಪಾರ್ವತಿ ಪರಮೇಶ್ವರ ದೇವಸ್ಥಾನ, ವಿಷ್ಣುವರ್ಧನ್ ವೃತ್ತ, ಕಟ್ಟಿ ಬಸವೇಶ್ವರ ರಂಗಮಂದಿರ, ಕೊಳ್ಳೇವರ ಕತ್ರಿ, ಹುಡೇದಲಕ್ಷ್ಮಿ ವೃತ್ತ, ಬಜರಂಗದಳ ವೃತ್ತ, ಬಸವೇಶ್ವರ ವೃತ್ತ ಹಾಗೂ ದುರ್ಗಾ ಸರ್ಕಲ್ ಸೇರಿದಂತೆ ಅನೇಕ ಭಾಗಗಳಲ್ಲಿ ಸಂಚರಿಸಲಾಯಿತು. ಇನ್ನು ಸಮಾಜದ ಅಧ್ಯಕ್ಷ ವಿರೂಪಾಕ್ಷಪ್ಪ ಬಡಿಗೇರ್ ಮಾತನಾಡಿ, ಶ್ರೀ ಜಗದ್ಗುರು ಮೌನೇಶ್ವರ ಕಾಕಮಾತೆಯಲ್ಲಿ ವಂದಿಸಿ ನಮ್ಮ ಎಲ್ಲ ವಿಶ್ವಕರ್ಮ ಸಮಾಜ ಬಾಂಧವರು, ಗುರು ಹಿರಿಯರು ಹಾಗೂ ತಾಯಂದರು, ಅಕ್ಕ ತಂಗಿಯರು ಎಲ್ಲರೂ ಈ ವಿಶ್ವಕರ್ಮ ಜಯಂತಿಯಲ್ಲಿ ಭಾಗವಹಿಸಿ ಒಳ್ಳೆಯ ವಿಜೃಂಭಣೆಯಿಂದ ತಾವು ಆಚರಿಸುತ್ತಾ ಬಂದು ಎಲ್ಲರೂ ತಾವು ಸಹಕಾರ ನೀಡಿ ನಮಗೆ ಎಲ್ಲ ವಿಶ್ವಕರ್ಮ ಜಯಂತಿಯನ್ನು ಒಳ್ಳೆಯ ವೈಭವದಿಂದ ಆಚರಿಸುತ್ತಾರೆ ಎಂದು ನಾನು ತಿಳಿದುಕೊಳ್ಳುತ್ತೇನೆ. ಮೌನೇಶ್ ಕಮ್ಮಾರ್ ಮಾತನಾಡಿ, ಶ್ರೀ ಗಜೇಂದ್ರಗಢ ವಿಶ್ವಕರ್ಮ ಮಹಾಸಭೆ ಸಭಾವತಿಯಿಂದ ಭುವನ ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ನಮ್ಮ ಯುವಕ ಮಿತ್ರರು ಹಾಗೂ ಎಲ್ಲ ಸಮಾಜ ಬಾಂಧವರು ಸೇರಿ ಅತಿ ವಿಜೃಂಭಣೆಯಿಂದ ಗಜೇಂದ್ರಗಢದ ರಥಬೀದಿಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಮೆರವಣಿಗೆಯೊಂದಿಗೆ ಸಕಲ ವಾದ್ಯಗಳೊಂದಿಗೆ ಆಚರಿಸಲಾಯಿತು. ಹಾಗೂ ಇದೇ ಸೆಪ್ಟೆಂಬರ್ 17ರಂದು ಭಾರತದ ಪ್ರಧಾನಿಯಾದಂಥ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದಿಂದ ಆಚರಿಸುತ್ತಿದ್ದಾರೆ. ಅವರಿಗೆ ಧನ್ಯವಾದಗಳು. ಹಾಗೂ ಎಲ್ಲ ರಥಬೀದಿಯಲ್ಲಿ ಮಹೋತ್ಸವಕ್ಕೆ ಆಗಮಿಸಿದಂಥ ಹಳ್ಳಿ ಹಳ್ಳಿಗಳಿಂದ ಬಂದಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ವೀರೇಶ್ ಬಡಿಗೇರ್ ಮಾತನಾಡಿ, ಇಂದು ದಿನಾಂಕ 17 ಸೆಪ್ಟೆಂಬರ್ 2024ರಂದು ನಡೀತಾ ಇರೋದು ವಿಶ್ವಕರ್ಮ ಜಯಂತಿ. ಗಜೇಂದ್ರಗಢ ನಗರದ ಸಮಸ್ತ ನಾಗರಿಕರಾದ ವಿಶ್ವಕರ್ಮ ಸಮಾಜ ಬಾಂಧವರು ಹಾಗೂ ಇತರೆ ಸಮಾಜದ ಬಾಂಧವರು ಅದಕ್ಕೆ ಪ್ರತಿಸಾದ ಕೊಟ್ಟು ವಿಜೃಂಭಣೆಯಿಂದ ಮಾಡಿ ಈ ರೀತಿ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲ ಸಮಾಜದವರು ಇರತಕ್ಕಂಥ ಬೆಂಬಲ ಹಾಗೂ ನಮ್ಮ ವಿಶ್ವಕರ್ಮ ಸಮಾಜದ ಆಚರಣೆ ಮಾಡ್ತಾ ಇರೋದು ಇದು ಒಂದು ಹೆಮ್ಮೆ ಬರ್ತಕ್ಕಂಥ ವಿಷಯ. ಪರಮೇಶ್ವರಪ್ಪ ಹಳ್ಳಗ ಮಾತನಾಡಿ, ಶ್ರೀ ಜಗದ್ಗುರು ಮೌನೇಶ್ವರನಿಗೆ ನಮಸ್ಕರಿಸಿ, ಶ್ರೀ ಗುರು ಕಾಕಮಾತೆಗೆ ನಮಸ್ಕರಿಸಿ, ಇವತ್ತಿನ ದಿವಸ ನಮ್ಮ ಗಜೇಂದ್ರಗಢ ನಗರದಲ್ಲಿ ಶ್ರೀ ವಿಶ್ವಕರ್ಮ ಜಯಂತಿಯನ್ನು ಎಲ್ಲರೂ ಸೇರಿಕೊಂಡು ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಈ ಮೊದಲು ವಿಶ್ವಕರ್ಮ ಜಯಂತಿಯನ್ನು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಯಾದಂಥ ಶ್ರೀ ನರೇಂದ್ರ ಮೋದಿಯವರು ಚಾಲನೆ ಮಾಡಿದ್ದಾರೆ ಹಾಗೂ ವಿಶ್ವಕರ್ಮ ಜನಾಂಗಕ್ಕೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರು ತಾವುಗಳು ಸಹ ಅನುಕೂಲವನ್ನು ಪಡೆದುಕೊಂಡು ಅವರಿಗೆ ಒಂದು ಕೃತಜ್ಞತೆಯನ್ನು ಅರಿಸಬೇಕಂತಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಪ್ರತಿ ವರ್ಷವೂ ಈ ವಿಶ್ವಕರ್ಮ ಜಯಂತಿಯಂದು ಎಲ್ಲರೂ ಸೇರಿಕೊಂಡು ಮಾಡೋಣವೆಂದು ರೋಣ ತಾಲೂಕು ಹಾಗೂ ಗಜೇಂದ್ರ ತಾಲೂಕಿನಲ್ಲಿ ವಿಶ್ವಕರ್ಮನ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಿ ನಾವು ಇವತ್ತಿನ ದಿವಸ ಮುಕ್ತಾಯ ಮಾಡಿದೆವು. ಹಾಗೂ ಕಾಳಿಕಾ ದೇವಿ ಮಹಿಳಾ ಮಂಡಳದ ಅಧ್ಯಕ್ಷೆ ಸುಜಾತ ಮುದುಗಲ್ ಹಾಗೂ ಮಹಾಲಕ್ಷ್ಮಿ ಬಡಿಗೇರ್ ತಮ್ಮ ಅನಿಸಿಕೆ ಹಂಚಿಕೊಂಡರು.
ಎಲ್ಲರಿಗೂ ನನ್ನ ನಮಸ್ಕಾರಗಳು. ವಿಶ್ವಕರ್ಮ ಸಮಾಜದ ಬಾಂಧವಳೆಯರಿಗೆ, ವಿಶ್ವಕರ್ಮ ಸಮಾಜ ವತಿಯಿಂದ ಎಲ್ಲರೂ ಕಾರ್ಯಕ್ರಮ ಮಹಿಳೆಯರಿಂದ ನಡೆಸಿಕೊಡಿಸ್ತಾ ಇದ್ದಾರೆ. ಆದರೆ ನಾವು ಕಾಳಿಕಾದೇವಿ ಮಹಿಳಾ ಮಂಡಳ ವತಿಯಿಂದ ಮತ್ತು ವಿಶ್ವಕರ್ಮ ಸಮಾಜ ವತಿಯಿಂದ ನಾವು ಮೆರವಣಿಗೆ ಎಲ್ಲ ಕಡೆಗೆ ಊರಿನೊಳಗೆ ಎಲ್ಲ ಕಡೆಗೇನು ಮೆರವಣಿಗೆ ಮಾಡ್ತಾ ಇದ್ದೀವಿ. ವರ್ಷ ವರ್ಷ 47 ವರ್ಷ ಆಯ್ತು ನಾವು ಮಾಡೋಕ್ಕಾಗ್ತದೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾವು ವಿಶ್ವಕರ್ಮದ ಸಮಾಜದ ಬಾಂಧವರು ಎಲ್ಲರೂ ವಿಶ್ವಕರ್ಮದ ಫೋಟೋವನ್ನು ಮೆರವಣಿಗೆ ಗಜೇಂದ್ರಗಡದ ಹಾದಿ ಬೀದಿಗಳೆಲ್ಲ ತುಂಬು ಮನಸ್ಪೂರ್ವಕವಾಗಿ ನಾವು ಫೋಟೋವನ್ನು ಮೆರವಣಿಗೆಯನ್ನು ಮಾಡಿದೆವು. ಹಾಗೂ ಇದು ವಿಶ್ವಕರ್ಮ ಜಯಂತಿಯನ್ನು 40 ವರ್ಷಗಳಿಂದ ನಾವು ಆಚರಿಸಿಕೊಂಡು ಬಂದಿದ್ದೇವೆ. ಮತ್ತು ಇಲ್ಲಿ ಮಹಿಳೆಯರು ಪುರುಷರು ಎಲ್ಲರೂ ನಾವು ಪರಸ್ಪರ ಹೊಂದಿಕೊಂಡು ಈ ಸಮಾಜದ ಏಳಿಗೆಯನ್ನು ಮಾಡುತ್ತಿದ್ದೇವೆ. ಇನ್ನೂ ಮುಂದೆ ಏಳಿಗೆ ಆಗಬೇಕೆಂದು ವಿನಂತಿಸುತ್ತೇವೆ. ಇನ್ನು ಈ ಮೆರವಣಿಗೆಯಲ್ಲಿ ಹನುಮಂತಪ್ಪ ಮುದುಗಲ್, ಸೂರ್ಯನಾರಾಯಣ ಪತ್ತಾರ್, ವಸಂತ್ ಬಡಿಗೇರ್, ಮೌನೇಶ್ ಕಮ್ಮಾರ್, ಸುರೇಶ್ ಹೊರಪೇಟೆ, ಪ್ರಭು ಬಡಿಗೇರ್, ಶ್ರೀನಿವಾಸ್ ಸೌದಿ, ಪರಶುರಂ ಕಮ್ಮಾರ್ ಹಾಗೂ ಶ್ರೀ ಕಾಳಿಕಾದೇವಿ ಮಹಿಳಾ ಮಂಡಳದ ಸದಸ್ಯರಾದ ಮಾಲಾ ಹೊರಪೇಟೆ, ವಿದ್ಯಾ ಬಡಿಗೇರ್, ಸೀಮಾ ಕಮ್ಮಾರ್, ಗಂಗು ಹೊರಪೇಟೆ, ಕವಿತಾ ಕಮ್ಮಾರ್, ಅಂಬುಜ ಬಡಿಗೇರ್, ಶಾಂತಾ ಬಡಿಗೇರ್ ಸೇರಿದಂತೆ ಅನೇಕರು ಸಮಾಜದ ಮುಖಂಡರು ಭಾಗವಹಿಸಿದ್ದರು.